ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ. ಸರ್, ಈಗ ಕಾಂಗ್ರೆಸ್ನಿಂದ ಹೇಳ್ತಾ ಇರೋದು ಒಂದಷ್ಟು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು, ಬಿಜೆಪಿಯವರು ಹೇಳ್ತಾರೆ ಮೋದಿನೇ ಗ್ಯಾರಂಟಿ. ರಾಯಚೂರು ಹೆಸರಲ್ಲಿ ಮತವನ್ನು ಕೇಳಿ ಪುನಃ 5 ವರ್ಷಕ್ಕೊಂದ್ಸರಿ ಮತ್ತೆ ಕೇಳಲಿಕ್ಕೆ ಬರೋದು. ನಾನು ಅದಕ್ಕೋಸ್ಕರ ಅವಿಭಾಜ್ಯ ದಕ್ಷಿಣ ಕನ್ನಡ ವಿಭಜನೆಯನ್ನು ಮಾಡಿ ಉಡುಪಿ ಜಿಲ್ಲೆಯನ್ನು ಮಾಡಿಸಿದ ನಾನೇ, ನಾನು ಸಚಿವನಾಗಿ. ಸರ್ಕಾರದ ಅವ್ರದ್ದು ಇತ್ತಲ್ವ, ಕೇಂದ್ರ ಸರ್ಕಾರ ಅವ್ರದ್ದೇ ಇತ್ತು, ರಾಜ್ಯ ಸರ್ಕಾರ ಅವ್ರದ್ದೇ ಇತ್ತಲ್ಲ, ಮುಂದೆ ಮಾಡ್ತೇವೆ ಅಂತ ಹೇಳೋದಕ್ಕೆ ಹಿಂದೆ ಇದ್ದಾಗೇನು ಮಾಡ್ಬೋದಿತ್ತು. ಬಿಜೆಪಿಯವರು ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ, ಇಲ್ಲ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದಲ್ಲ, ಅದನ್ನ ನಾವು ಮಾಡಿರೋದು. ಅದು ದಾಖಲೆ ಸಮೇತ ನಾನು ಅವರಿಗೆ ತಿಳಿಸ್ಲಿಕ್ಕೆ ಹೆಚ್ಚಿನ ಪಟ್ಟು ಆಮದು ಮಾಡುವ ಅಡಿಕೆ ಮೇಲೆ 35 ರೂಪಾಯಿ ಇದ್ದದನ್ನು 70 ಮಾಡಿ, 70 ಇದ್ದ 1 ಹತ್ತು ಮಾಡಿ ಮಗ್ಲು ಆಗೋದನ್ನ ಬ್ಲಾಕ್ ಮಾಡಿಸಿದೆ. ಬಿಜೆಪಿಯವರು ಅದನ್ನ ಟೀಕೆ ಮಾಡ್ತಾ ಜಂಪಿಂಗ್ ಸ್ಟಾರ್ ಅವರು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವುದು ದತ್ಪೀಠ, ಆ ಬಗ್ಗೆ ನಿಮ್ಮ ನಿಲುವೇನು? ವೀಕ್ಷಕರೇ ನಮಸ್ಕಾರ, ನ್ಯೂಸ್ ಮಲ್ನಾಡ್ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿವೆ. ಈ ನಡುವೆ ಜನರ ರೆಸ್ಪಾನ್ಸ್ ಹೇಗಿದೆ, ಸೋಲು ಗೆಲುವಿನ ಲೆಕ್ಕಾಚಾರಗಳೇನು, ಈ ಎಲ್ಲದರ ಕುರಿತಾಗಿ ಜಯಪ್ರಕಾಶ್ ಹೆಗಡೆ ಅವರ ಜೊತೆಗೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಈ ಸಲದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಯಾವ ಉದ್ದೇಶದೊಂದಿಗೆ ಈ ಬಾರಿಯ ಸ್ಪರ್ಧೆಗೆ ಬಂದ್ರಿ? ಉದ್ದೇಶ ಅನುಭವ ಒಟ್ಟಾರೆ ಜನರ ಪ್ರತಿಕ್ರಿಯೆ ಹೇಗಿದೆ? ಈಗ ಕಾಂಗ್ರೆಸ್ ನಲ್ಲಿ ಹೇಳ್ತಿದ್ದಾರೆ ಜಯಪ್ರಕಾಶ್ ಹೆಗಡೆ ಅಂದ್ರೆ ಜೆಂಟಲ್ ಮ್ಯಾನ್ ಅಂತ, ಬಟ್ ಬಿಜೆಪಿಯವರು ಅದನ್ನ ಟೀಕೆ ಮಾಡ್ತಾ ಜಂಪಿಂಗ್ ಸ್ಟಾರ್ ಅವರು ಅಧಿಕಾರಕ್ಕಾಗಿ ಪಕ್ಷದಿಂದ ಪಕ್ಷಕ್ಕೆ ಬದಲಾಯಿಸ್ತಾರೆ ಅಂತಿದ್ದಾರೆ. ಈಗ ಚಿಕ್ಕಮಗಳೂರಿಂದ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಎಲ್ಲ ನಾರ್ಮಲಿ ಡಿಸ್ಟ್ರಿಕ್ಟ್ಗಳು ಹೇಗಿರುತ್ತೆ, ಜಿಲ್ಲಾ ಕೇಂದ್ರ ಒಂದು ಮಧ್ಯದಲ್ಲಿ ಇರುತ್ತೆ ಅಥವಾ ಒಂದು ಸ್ವಲ್ಪ ಆಚೆ ಈಚೆ ಇರುತ್ತೆ. ಚಿಕ್ಕಮಗಳೂರಲ್ಲಿ ನಮಗೆ ಹೇಗಿದೆ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಒಂದೇ, ಶಿವಮೊಗ್ಗದ ಒಂದೇ, ಉಡುಪಿನೂ ಒಂದೇ, ಎಲ್ಲಿಗೆ ಹೋಗೋದಾರು 100 ಕಿಲೋಮೀಟರ್. ಇದು ಬಹಳ ರೈತರಿಗಾಗಿರ್ಬೋದು, ಡಿ ಸಿ ಆಫೀಸ್ ಆಗಿರ್ಬೋದು, ಎಸ್ ಪಿ ಆಫೀಸ್ ಆಗಿರ್ಬೋದು, ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋಗ್ಬೇಕಾದ್ರೆ ಒಂದು ದಿನ ಬೇಕಾಗುತ್ತೆ. ಇದರ ಸಂಬಂಧಪಟ್ಟ ಹಾಗೆ ಈಗ ಕೊಪ್ಪಕ್ಕೆ ಅಥವಾ ಸೆಂಟ್ರಲೈಸ್ಡ್ ಆಗಿ ಒಂದು ಉಪಕೇಂದ್ರ ಮಾಡಬೇಕು ಅನ್ನೋ ಒಂದು ಕೂಗು. ನಾನು ಅದಕ್ಕೋಸ್ಕರ ಅವಿಭಾಜ್ಯ ದಕ್ಷಿಣ ಕನ್ನಡ ವಿಭಜನೆಯನ್ನು ಮಾಡಿ ಉಡುಪಿ ಜಿಲ್ಲೆಯನ್ನು ಮಾಡಿಸಿದ್ದೆ ನಾನೇ, ನಾನು ಸಚಿವನಾಗಿದ್ದಾಗ. ಇಲ್ಲಿ ಕೊನೆ ಪಕ್ಷ ಎಲ್ಲ ಭಾಗದಲ್ಲಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ಪ್ರಾರಂಭ ಮಾಡಿದರೆ ಜನರಿಗೆ ಎಲ್ಲದಕ್ಕೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ಬೇಕಂತ ಇಲ್ಲ. ಮತ್ತು ಡಿ ಸಿ ಆಫೀಸಲ್ಲಿ ಆಗೋ ಕೆಲಸನ ತಾಲೂಕು ಆಫೀಸಲ್ಲಿ ಕೊಟ್ಟ ಅರ್ಜಿ ಅದು ನೇರವಾಗಿ ಹೋಗಿ ಮಾಡಿಸ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಈ ಎಲ್ಲವೂ ಕಂಪ್ಯೂಟರೈಸ್ ಆದಮೇಲೆ ಕಡಿತವನ್ನು ಬೆನ್ನತ್ತು ಅಂತ ಕೆಲಸ ರೈತರಿಗೆ ಆಗಬಾರ್ದು, ಜನರಿಗೆ ಆಗಬಾರ್ದು. ಅತಿ ಶೀಘ್ರದಲ್ಲಿ ಕಂಪ್ಯೂಟರೈಸ್ ಆದಮೇಲೆ ಫೈಲ್ ಮೂವ್ಮೆಂಟ್ ಯಾಕೆ ಸ್ಲೋ ಆಗ್ತದೆ ಅನ್ನುವಂಥದ್ದು ನಂದು ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಸರ್, ಇವಾಗ ಮಲೆನಾಡು ಭಾಗದಲ್ಲಿ ನಿಮಗೂ ಗೊತ್ತಿದೆ, ಕರಾವಳಿ ಮಲೆನಾಡು ಎರಡಕ್ಕೂ ಸೇರಿ ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದ್ದು ನಕ್ಸಲ್ ಸಮಸ್ಯೆ. ಈ ಹಿಂದೆ ಭಾಳ ಇತ್ತು, ಇತ್ತೀಚೆಗೆ ಭಾಳ ಕಡಿಮೆ ಆಯಿತು ಅನ್ನೋ ಮಟ್ಟಕ್ಕೇನೆ ಬಂತು, ಬಟ್ ಈಗ ಮತ್ತೆ ಆ ಚಟುವಟಿಕೆ ಗರಿಗೆದರ್ತಾ ಇದೆ. ಅದಕ್ಕೊಂದು ಮುಖ್ಯ ಕಾರಣವಾಗಿಯೇ ನೋಡಿದಾಗ ನಮ್ಮಲ್ಲೂ ಕೆಲವೊಂದಷ್ಟು ಅವರಿಗೆ ಸೌಲಭ್ಯಗಳು ಸಿಗದೇ ಇರ್ಬೋದು, ಅಥವಾ ಇನ್ನೂ ಆ ಹಳೆಯ ಏನು ಸಮಸ್ಯೆಗಳಿದ್ವು, ಅರಣ್ಯ ಯೋಜನೆಗಳು, ಅದ್ರ ಮುಖಾಂತರ ಜನರು ಭಯ ಪಡುವಂತ ಇಂಥದ್ದಾಗ್ತಾ ಇದೆ. ಅರಣ್ಯ ಕಾಯ್ದೆ ಅಡಿಯಲ್ಲಿ ಎಲ್ರಿಗೂ ಭೂಮಿಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ಮತ್ತೆ ಯಾರು ಅಂತ ಪ್ರದೇಶದಲ್ಲಿದ್ದಾರೆ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಕೆಲಸ ಆದಾಗ
ಇಂಥ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಯಾರಿಗೆ ಸೌಲಭ್ಯಗಳು ವಂಚಿತರ ಆಗಿರ್ತಾರೆ ಅವರಿಗೆ ಇದ್ರ ಬಗ್ಗೆ ಚಿಂತನೆ ಬರ್ತದೆ, ಬಿಟ್ಟರೆ ಎಲ್ಲ ಈಗ ಪಟ್ಟಣ ಪ್ರದೇಶದಲ್ಲಿ ಇದ್ದವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಎಲ್ಲವೂ ಸಿಕ್ಕಿತ್ತು, ಎಲ್ಲ ಒಂದು 100% ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ. ಮೇಜರ್ ಪೋರ್ಷನ್ ಸೌಲಭ್ಯಗಳು ಸಿಕ್ಕಿದಾಗ ಅದಕ್ಕೆ ಅವರು ಲೈಫನ್ನು ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಬಟ್ ಯಾರು ಅರಣ್ಯ ಪ್ರದೇಶದಲ್ಲಿರ್ತಾರೆ ಅವರ ಪರಿಸ್ಥಿತಿ ಅದಕ್ಕೆ ಎನ್ಕರೇಜ್ಮೆಂಟ್ ಅದಾಗ್ತದೆ, ಸಮಸ್ಯೆಗಳು ಅದನ್ನು ಸರ್ಕಾರ ಅಡ್ರೆಸ್ ಮಾಡಬೇಕು. ಈಗ ನಮ್ಮ ಭಾಗದಲ್ಲಿ ಈಗ 94C ಆಗಿರ್ಬೋದು, 53-57 ಆಗಿರ್ಬೋದು, ಒಂದು 15-20 ವರ್ಷದಿಂದ ಅರ್ಜಿ ಕೊಟ್ಬಿಟ್ಟು ಇನ್ನೂ ಮನೆ ಸಿಗದೆ ಇರೋರು, ದಾಖಲೆ ಆಗದೆ ಇರೋರು. ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಳ್ಸ್ ವೆರಿಕೋಸ್ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಡೀಮ್ ಫಾರೆಸ್ಟ್ ಅಂತ ಹೇಳಿಬಿಟ್ಟು ನಾನು ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹತ್ರ ಹೇಳಿದ್ದೆ, 600,000 ಹೆಕ್ಟೇರ್ನ ಬಿಡುಗಡೆ ಮಾಡಿದೆ. 600,000 ಹೆಕ್ಟೇರ್ನ ಬಿಡುಗಡೆ ಮಾಡಿದ್ರೆ ಸಾಕಾಗೋದಿಲ್ಲ, ಸ್ಥಳೀಯವಾಗಿ ಜಾಯಿಂಟ್ ಸರ್ವೆ ಆಗಿ ಅದು ರೆವಿನ್ಯೂ ಯಾವುದು ಫಾರೆಸ್ಟ್ ಯಾವುದಂತ ಆಗದೇ ಇದ್ದರೆ ಅಧಿಕಾರಿಗಳಿಗೆ ಗ್ರಾಂಟ್ ಮಾಡಲಿಕ್ಕೆ ಸಮಸ್ಯೆ ಆಗಿದೆ. 94C ಆಗಲಿ, 94CC ಆಗಲಿ, ಅಕ್ರಮ ಸಕ್ರಮದಲ್ಲಿ ಭೂಮಿಯನ್ನು ಕೊಡೋದು, ಇವೆಲ್ಲವೂ ಮೇಲ್ಗಡೆಯಿಂದ ತೀರ್ಮಾನ ಆದಾಗ ಕೆಳ ಹಂತದಲ್ಲಿ ಅಧಿಕಾರಿಗಳು ಸಹಿ ಹಾಕಿ ಒಪ್ತಾರೆ. ಇಲ್ಲಿ ನನ್ನ ಮೇಲಿನ ಕೇಸಲ್ಲಿ ದಾಖಲಾಗ್ತದೆ ಅಂತ ಭಯದಿಂದ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಮಂತ್ರಿಗಳ ಹತ್ರ, ಚರ್ಚೆ ಮಾಡಿದ್ದೀನಿ, ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಮಾಡಬೇಕಾಗ್ತದೆ. ವಿಧಾನಸಭೆಯಲ್ಲಿ ಸ್ವಲ್ಪ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಆದರೆ ಖಂಡಿತ ಪರಿಹಾರ. ನಾನು ಮೊನ್ನೆ ಇದನ್ನ ಬಗ್ಗೆ ಮಾತಾಡುವಾಗ ರಾಜೇಗೌಡರು ನನ್ನ ಹತ್ರ ಇಲ್ಲ, ಜಿಯೋ ಇಶ್ಯೂ ಆಗಿದೆ ಅಂತ ಹೇಳಿದರು. ಜಾಯಿಂಟ್ ಸರ್ವೆ ಇಲ್ಲಿ ಪ್ರಾರಂಭ ಆಗಿದೆ ಅಂದರೆ, ಇಲ್ಲಿ ಜಾಯಿಂಟ್ ಸರ್ವೆ ಪ್ರಾರಂಭ ಆಗಿದೆ. ಈಗ ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಒಂದು ರೈತರ ಗಮನಕ್ಕೆ ಬರ್ತಾ ಇಲ್ಲ ಎಲ್ಲಿ ಸರ್ವೆ ಮಾಡ್ತಾರೆ ಏನು ಅಂತೇಳಿ. ಅಂದ್ರೆ ಪಾರದರ್ಶಕವಾಗಿ ಮಾಡ್ತಾ ಇಲ್ಲ. ಅಧಿಕಾರಿಗಳು ಏನೋ ಬರ್ತಾರೆ, ತಗೊಂತಾನೆ ಹೋಗ್ತಾರೆ, ಯಾರು ರಿಪೋರ್ಟ್ ಹಾಕ್ತೀರ, ಯಾರ ಜಮೀನು ಒಳಗೆ ಇದೆ ಹೊರಗಿದೆ ಏನು, ಅದ್ರ ಬಗ್ಗೆನೂ ಸಾಕಷ್ಟು. ಖಂಡಿತ ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಇದ್ದಾರೆ ಅದರಲ್ಲಿ, ಅವರೆಲ್ರಿಗೂ ನೋಟಿಸ್ ಕೊಟ್ಟು ಜಾಯಿಂಟ್ ಸರ್ವೆ ಮಾಡಬೇಕು ಅಂತ. ಯಾವುದೇ ನೋಟಿಸ್ ಕೊಡ್ತಾ ಇಲ್ಲ. ಸ್ಟೇಕ್ ಹೋಲ್ಡರ್ಸ್ ಎಲ್ರಿಗೂ ನೋಟಿಸ್ ಇಶ್ಯೂ ಮಾಡಿ. ಆಮೇಲೆ ಈಗ ಶೃಂಗೇರಿದೊಂದು ಬಹಳ ಒಂದು ದಶಕಗಳ ಸಮಸ್ಯೆ ಒಂದೇನಂದ್ರೆ, ಈಗ ಶೃಂಗೇರಿ ಟು ಮಂಗಳೂರು ಕನೆಕ್ಷನ್, ಅದಕ್ಕೆ ಕೆರೆಕಟ್ಟೆ ರಸ್ತೆ ಇದೆ, ಅದು ರಿಸರ್ವ್ ಫಾರೆಸ್ಟ್ ಮತ್ತೊಂದು ಅರಣ್ಯ, ಇದರಿಂದನೇ ತೊಡ್ಕೊಂಡಾಗಿರೋದು. ಈಗಾಗಲೇ BJP ಇರೋದನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆ ಬಗ್ಗೆ ನಿಮ್ಮ ನಿಲುವು ಏನು? ಆಗ್ತಾ ಇದೆ ಅಲ್ಲ ಕೆಲಸ ಅಂದ್ರೆ, ಕೆರೆಕಟ್ಟೆ ವರೆಗೂ ಆಗ್ತಾ ಇದೆ. ಆ ಕೆರೆಕಟ್ಟೆ ಏನು ಅವ್ರದ್ದು ಸರ್ಕಾರದ ಅವ್ರದ್ದು ಇತ್ತಲ್ವಾ? ಕೇಂದ್ರ ಸರ್ಕಾರ ಅವ್ರದೇ ಇತ್ತು, ರಾಜ್ಯ ಸರ್ಕಾರ ಅವ್ರದೇ ಇತ್ತಲ್ಲ. ನಾವು ಮಾಡ್ತೇವೆ ಅಂತ ಹಿಂದೆನೆ ಮಾಡ್ಬೋದಿತ್ತು, ಮುಂದೆ ಮಾಡ್ತೇವೆ ಅಂತ ಹೇಳೋದಕ್ಕೆ ಹಿಂದೆ ಇದ್ದಾಗೇನು ಮಾಡ್ಬೋದಿತ್ತಲ್ಲ. ಪ್ರತಿಯೊಂದನ್ನು ಅವರು ನಾವು ಮಾಡ್ತೇವೆ ಅಂತ ಹೇಳೋದನ್ನು ನೆನೆಸ್ಬೇಕು. ಅವರಿಗೆ ಅವಕಾಶ ಸಿಕ್ಕಿದಾಗ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನು ನಾವೆಲ್ಲ ಕೂಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೇವೆ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನೀವು ಈ ಹಿಂದೆ ಸಂಸದರಾಗಿದ್ದಾಗ ಆಗಿರ್ಬೋದು ಅಥವಾ ಆಯೋಗದ ಅಧ್ಯಕ್ಷ ಆಗಿರ್ಬೋದು, ಸಾಕಷ್ಟು ನಿಮ್ಮ ಸೇವಾ ಚಟುವಟಿಕೆಗಳಿಂದ ಮುಂದೆ ಜನರು ಮುಂದೆ ಹೋಗ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕರೆ ನಿಮ್ದೊಂದು ವಿಷನ್ ಏನು ಎರಡೂ ಜಿಲ್ಲೆಗಳ ಸಲುವಾಗಿ? ಖಂಡಿತ, ನಾನು ಆಗಲೇ ಹೇಳಿದೆ, ಈ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಒಂದು 3 ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೆ. ತೀರ್ಥಹಳ್ಳಿಯಿಂದ ಮಲ್ಪೆದು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು BC ರೋಡ್, ತುಮಕೂರಿಂದ ಶಿವಮೊಗ್ಗ. ಆಸ್ಕೋ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದಾಗ ನನಗೆ ಮೊನ್ನೆ ಅದು ಉಡುಪಿಯಲ್ಲಿ ಈಗಿನ ಸಚಿವರು ಸಂಸದರ ಹತ್ರ ಚರ್ಚೆ ಮಾಡುವ ಅಲ್ಲಿಯ ಹುಡುಗರು ಚರ್ಚೆ ಮಾಡಿದಾಗ ನೀವು ಜಯಪ್ರಕಾಶ್ ಹತ್ರ ಯಾಕೆ ಕೇಳಿಲ್ಲ ಅಂತ ಕೇಳಿದ್ದಾನೆ. ನನಗೆ ಸಿಕ್ಕಿದ್ದು 20 ತಿಂಗಳು, ನಾನು ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಮುಂದಿನ ಅವಧಿ ನನಗೆ ಸಿಕ್ಕಿದ್ದೆ ಇಷ್ಟರೊಳಗೆ ಮುಗಿಸ್ತಾಯ ಆಗ್ತಾ ಇತ್ತು, 5 ವರ್ಷದಲ್ಲಿ ಮುಗಿಸ್ಬೋದಿತ್ತು. ಅದನ್ನು ಫಾಲೋಅಪ್ ಮಾಡದೇ ಇದ್ದರೆ ಖಂಡಿತ ಕೆಲಸಗಳಾಗದೆ ನಾವು ಸ್ಯಾಂಕ್ಷನ್ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಫಾಲೋಅಪ್ ಆ್ಯಕ್ಷನ್ ಅಂತ ಬೇಕಾಗ್ತದೆ, ಆಗದೇ ಇದ್ದರೆ ಕೆಲಸ ಆಗೋದಿಲ್ಲ. ನಿರಂತರ ಈಗ ನಾನು ಪ್ರತಿಯೊಂದು ಪಂಚಾಯತಿಗೆ ಭೇಟಿಯನ್ನು ಕೊಟ್ಟು ಸಭೆಯನ್ನು ಮಾಡಿದೆ. 20 ತಿಂಗಳಲ್ಲಿ 2 ಜಿಲ್ಲೆಯ ಇಡೀ ಕ್ಷೇತ್ರದ ಪಂಚಾಯತಿಗಳಿಗೆ ಭೇಟಿಯನ್ನು ಕೊಟ್ಟು ಕೆಲಸವನ್ನು ಚರ್ಚೆ ಮಾಡಿ ನಮ್ಮಲ್ಲಿ ಇದು ಕಂಪ್ಯೂಟರ್ದು ಸಮಸ್ಯೆ, ಇದು ರೇಷನ್ ಕಾರ್ಡ್ ಸಮಸ್ಯೆ ಇದ್ದಾಗ
ಅಲ್ಲಿ ಜಿಲ್ಲಾಧಿಕಾರಿಗಳು ನನ್ನ ಹತ್ರ ಹೇಳಿದರು, ನಾನು ನಮ್ಮ ಅನುದಾನದಲ್ಲಿ ಪ್ರತಿ ಪಂಚಾಯತ್ಗೆ ಒಂದು ಕಂಪ್ಯೂಟರ್ ಮತ್ತು ಪ್ರಿಂಟರ್ ಕೊಟ್ಟಿದ್ದೆ. ಈಗ ಕಾಂಗ್ರೆಸ್ನಿಂದ ಹೇಳ್ತಾರೆ ಅದು ಒಂದಷ್ಟು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು, ಬಿಜೆಪಿಯವರು ಹೇಳ್ತಾರೆ ಮೋದಿನೇ ಗ್ಯಾರಂಟಿ ಅಂತ. ನಾನು ನನ್ನ ಹೆಸರಿನಲ್ಲಿ ಮತವನ್ನು ಕೇಳ್ತೇನೆ, ನಾಯಕರ ಹೆಸರಲ್ಲಿ ಮತವನ್ನು ಕೇಳೋದಿಲ್ಲ. ಕಾರಣ ಇಷ್ಟೇ, ನಾಯಕರ ಹೆಸರಲ್ಲಿ ಮತವನ್ನು ಕೇಳಿ ಪುನಃ 5 ವರ್ಷಕ್ಕೊಂದ್ಸರಿ ಮತ ಕೇಳಲಿಕ್ಕೆ ಬರೋದು ಪುನಃ, ಯಾಕಂದ್ರೆ ಪುನಃ ನಾಯಕರ ಹೆಸರಲ್ಲಿ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ, ಅವ್ರ ಲೀಡರ್ ಹೆಸರಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ. ನಂದಾಗಲ್ಲ, ನಾನು ಹಿಂದೆ ಕೆಲಸ ಮಾಡಿದ್ದೇನೆ, ಮುಂದಿಂತ ಇಂಥ ಕೆಲಸವನ್ನು ಮಾಡ್ತೇನೆ, ನಂಗೆ ಅದಕ್ಕೆ ಮತ ಕೊಡಿ ಅಂತ ಕೇಳ್ತೇವೆ. ನನ್ನ ಜವಾಬ್ದಾರಿ ಇರ್ತದೆ, ನಾನು ಜನರಿಗೆ ಉತ್ತರ ಹೇಳಬೇಕಾದ್ರೆ ಐ ಆಮ್ ಆನ್ಸರಬಲ್ ಟು ವೋಟರ್ಸ್ ಪಬ್ಲಿಕ್. ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಜನರ ಹಕ್ಕಾಗ್ತದೆ, ಮಾಡುವಂಥದ್ದು ನನ್ನ ಕರ್ತವ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೀವು ಈ ಹಿಂದೆ ಒಂದು ಸಂದರ್ಶನದಲ್ಲೂ ಹೇಳಿದ್ದೆ ಅಂದರೆ ಅಡಿಕೆ ರೇಟ್ ಏನು ರೈಸ್ ಆಯಿತು ಅದಕ್ಕೆ ಸಂಬಂಧಪಟ್ಟಾಗ ನಾನು ಶ್ರಮ ಹಾಕಿದ್ದೆ ಅಂತ, ಅದಕ್ಕೆ ಅದಕ್ಕೆ ಕೌಂಟರ್ ಆಗಿ ಬಿಜೆಪಿಯವರು ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ಇಲ್ಲ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದಲ್ಲ ಅದನ್ನು ನಾವು ಮಾಡಿರೋದು. ಅದರ ದಾಖಲೆ ಸಮೇತ ನಾನು ಅವರಿಗೆ ತಿಳಿಸ್ಲಿಕ್ಕೆ ಹೆಚ್ಚನ್ನು ಪಡ್ತೇನೆ. ಯಾಕಂದರೆ ಮೊನ್ನೆ ರಮೇಶ್ ಹೆಗಡೆ ಅವರು ಶೃಂಗೇರಿಯಲ್ಲಿ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ, ಬೇಕಾದರೆ ಅವ್ರನ್ನೂ ಒಟ್ಟಿಗೆ ಕೂರಿಸಿ ಹೇಳಿಕೆಯನ್ನು ಕೊಟ್ಟವ್ರನ್ನ ನಾನು ದಾಖಲೆ ಸಮೇತ ಬರ್ತೇನೆ. ನಾನೇ ಸ್ವತಃ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಆಮೇಲೆ ಶರದ್ ಪವಾರ್ ಮತ್ತು ಆನಂದ್ ಶರ್ಮಾವನ್ನು ಒಂದು ಜಾಯಿಂಟ್ ಮೀಟಿಂಗನ್ನು ಮಾಡಿಸಿ ಎಲ್ಲ ಅಧಿಕಾರಿಗಳು ಮತ್ತು ರಕ್ತದ ಪ್ರತಿನಿಧಿಗಳನ್ನು ಕರೆಸಿ ಚರ್ಚೆಯನ್ನು ಮಾಡಿದ ಮೇಲೆ ನಾನೇ ಬ್ರೀಫ್ ಮಾಡಿದ್ದು. ಆಗ ಆಮದು ಮಾಡುವ ಅಡಿಕೆಯ ಮೇಲೆ 35 ರೂಪಾಯಿ ಇದ್ದದನ್ನು 70 ಮಾಡಿ, 70 ಇದ್ದಿದ್ದ 1 ಮಾಡಿ ಸ್ಮಗಲ್ ಆಗೋದನ್ನು ಬ್ಲಾಕ್ ಮಾಡಿಸಿದೆ, ಅದರಿಂದ ರೇಟ್ ಜಾಸ್ತಿ ಆಯಿತು. ಈಗ ಇವ್ರು ಮಾಡಿದ್ದಾರೆ ಜಾಸ್ತಿ, ಆದರೂ ರೇಟ್ ಜಾಸ್ತಿ ಆಗಿಲ್ಲ. ಅಂದು ಜಾಸ್ತಿಯಾಗಿ ಯಾವುದು 40-50 ರೂಪಾಯಿ ಕ್ವಿಂಟಲ್ಗೆ, 5,000 ಕ್ವಿಂಟಲ್ಗಿದೆ. ಆ ಹಿಂದೆ ಇದ್ದದ್ದು 10,000, 10,000ರಿಂದ 70-80-90 ಹೋಯಿತು. ಈಗ ಸ್ಟೆಬಿಲೈಸ್ ಆಗಿದೆ 40-50,000. ದಟ್ಸ್ ಆಲ್ಸೋ ಗುಡ್ ಪ್ರೈಸ್. ಆದರೆ ಅವರು ಮಾಡಿ ಈಗ ಜಾಸ್ತಿ ಮಾಡಿದ್ದಾರೆ, ಅದು ರೇಟ್ ಜಾಸ್ತಿ ಆಗಲಿಲ್ಲಲ್ಲ. ನಾನು ಪ್ರಥಮ ಹಂತದಲ್ಲಿ ನಾನು ಅದು ಪ್ರಯತ್ನ ಮಾಡಿ ಆಗಿದೆ ಅಂತಂದು, ಬೇಕಾದ್ರೆ ಅವ್ರ ದಾಖಲೆಯನ್ನು ತಗೊಂಬಂದು ನಾನು ಒಟ್ಟಿಗೆ ಕೂತು ಮಾತಾಡ್ತೇನೆ. ಇದಕ್ಕೆ ಸಾಕ್ಷಿಯೇ ಬೇಕಂತ ಹೇಳಿದರೆ ಪ್ರಕಾಶ್ ಕಮ್ಮಾಡಿಯವ್ರನ್ನ ಹೇಳಿ ಅವ್ರನ್ನೂ ಕರೆಸಿ, ಅವರು ನನ್ನೊಟ್ಟಿಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿಯವರಿಗೆ ಚರ್ಚೆಗೆ ಬಂದಿದ್ದರು. ಪ್ರತಿಯೊಂದು ಕಚೇರಿಗೋಗಿ ಕೂತು ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿದೆ ನಾನು ಇದ್ರ ಬಗ್ಗೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಈ ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿ ಹಿಂದುತ್ವದ ಭದ್ರಕೋಟೆಯಾಗಿ ಮಾರ್ಪಾಡಾಗಿರುವುದು ಕಾಣ್ತಾ ಇದೆ. ಈಗ ಮತದಾರರ ಮನಸ್ಸನ್ನು ಬದಲಾಯಿಸಬೇಕು, ಏನೇನು ಸವಾಲುಗಳಿವೆ? ಚುನಾವಣಾ ರಾಜಕೀಯ ಅದು ಆಡಳಿತ ವ್ಯವಸ್ಥೆ ಅದಕ್ಕೂ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಅಭಿವೃದ್ಧಿ ಕೆಲಸ ಏನ್ ಮಾಡ್ತೇವೆ, ಜನ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತೇವೆ ಅನ್ನುವಂಥದ್ದೇ ರಾಜಕಾರಣದ ಮುಖ್ಯ ಉದ್ದೇಶ ಆಗಿರ್ಬೇಕು. ಕಳೆದ ವಿಧಾನಸಭಾ ಚುನಾವಣೆ ನೋಡಿದಾಗ ಗ್ಯಾರಂಟಿ ಘೋಷಣೆಗಳು ಸಾಕಷ್ಟು ಕಮಾಲ್ ಮಾಡಿದ್ದವು ಹಲವಾರು ಕ್ಷೇತ್ರಗಳಲ್ಲಿ. ಆದರೆ ಈ ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 4-4 ಸಹ BJP ಪಾಲಾಗಿದ್ದವು. ಸೊ ಅಲ್ಲಿ ವೋಟ್ ಕನ್ವರ್ಷನ್ನಲ್ಲಿ ಈಗ ಏನು ಟಫ್ ಇದೆ? ಮತದಾರ ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿರ್ಬೇಕು, ಧಾರ್ಮಿಕ ಭಾವನೆ ಬೇಡ ನಮಗೆ ಆಡಳಿತ ಯಾಕಂದ್ರೆ ಚುನಾವಣೆಯ ನಂತರ ನಾನು 20 ತಿಂಗಳಲ್ಲಿ ಪ್ರತಿ ಪಂಚಾಯತಿ ಭೇಟಿ ನೀಡಬಹುದು, ಗೌರ್ಮೆಂಟ್ ಸಮಸ್ಯೆಗೆ ಸ್ಪರ್ಧಿಸಿದೆ. ಹಾಗಾಗಿ ಅದು ನನಗೆ ಫಲವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೂ ಈ ಹಿಂದುತ್ವದ ಬಗ್ಗೆ ಮತದಾರರು ಅವರ ಚಿಂತನೆ ಬದಲಾದರೆ ತೊಂದರೆ ಆಗುತ್ತದೆ. ಯಾಕಂದ್ರೆ ಹಿಂದೂಗಳ ಅನ್ನುವಂಥದ್ದಕ್ಕೆ, ಹಿಂದೂ ಹಿಂದುತ್ವ ಅನ್ನೋದಕ್ಕೆ ನಾನು ಹಿಂದೂ ಅದೇ ಕಾರಣ
ಇದರಲ್ಲಿ ರಾಜಕಾರಣದಲ್ಲಿ ಧಾರ್ಮಿಕ ಭಾವನೆಗಳನ್ನ ತರಬಾರದು ಮುಖ್ಯ ಉದ್ದೇಶ. ನೀವು ಈಗಾಗಲೇ ಹೇಳಿದ್ರಿ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ರಿ ಅಂತ. ಈಗ ನಮ್ಮ ಜಿಲ್ಲೆಗೆ ಬಂದಾಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವುದು ದತ್ತಪೀಠ, ಆ ಬಗ್ಗೆ ನಿಮ್ಮ ನಿಲುವೇನು? ಆಯುರ್ವೇದ ಕೇರ್ ಶೃಂಗೇರಿ, ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಳ್ಸ್ ವೆರಿಕೋಸ್ವೇನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಒಟ್ಟು ಈ ಮಲೆನಾಡಿನಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು ಅಥವಾ ಕಾಫಿ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ಈ ಹಿಂದೆಯೂ ಸಹ ಸಂಸದರಾಗಿದ್ದಾಗ ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ. ಸೊ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡಬಹುದು? ಅಡಿಕೆ ಆ ವರದಿಯಲ್ಲಿ ಒಂದು ಅಂಶ ಈಗಾಗಲೇ ಜಾರಿ ಮಾಡಿದೆ, ಅಂದ್ರೆ ಪುನಶ್ಚೇತನಕ್ಕೆ 1 ಎಕರೆಗೆ 15,000, 2 ಎಕರೆಗೆ ಮ್ಯಾಕ್ಸಿಮಮ್ 3,000 ರೂಪಾಯಿ ಕೊಡಬೇಕು. ಉಳಿದಂತೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಒಂದು ಅದೇ ಭೂಮಿಯಲ್ಲಿ ಪುನಃ ಅಡಿಕೆಯನ್ನು ಬೆಳೆಯಲಿಕ್ಕಾಗುವುದಿಲ್ಲ, ಪರ್ಯಾಯ ಬೆಳೆಯನ್ನು ಬೆಳೆಯಬೇಕು ಅಂತ. ಆ ಪರ್ಯಾಯ ಬೆಳೆಗೆ ನಾನು ಕಾಫಿ ಬೆಳೆ ಬೆಳೆಯಲಿಕ್ಕಾಗ ಅಧ್ಯಯನ ಮಾಡಿಸಿದೆ. ಕಾಫಿ ಬೆಳೆ ಬರಬಹುದು ಅಂತ ಹೇಳಿದ್ರು, ಅದಕ್ಕೆ ಒಂದು ಕಾಫಿ ಮೋಡ್ ಒಂದು ಬೆಚ್ಚಗೆ ಸಿಕ್ಕಿದೆ. ಹಾಗೆ ಕಾಫಿ ಬೆಳೆಗಾರರಿಗೆ ವಿದರ್ಭ ಪ್ಯಾಕೇಜ್ ಅನ್ನು ಕೊಟ್ಟಿದ್ದು, ಎಸ್ಸಿಜಿ ಅನ್ನು ಕೊಟ್ಟಿದ್ದು. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಅಲ್ಲಿ ಎನ್ಕ್ರೋಸ್ ಮಾಡಿದ ಜಾಗದಲ್ಲಿ ಕಾಫಿ ತೋಟವನ್ನು ಮಾಡಿದ್ರು. ಅದನ್ನ ಅರಣ್ಯ ಇಲಾಖೆ ಅದನ್ನ ಕಡಿಬೇಕು ಅಂತ ನಾನು ಹೇಳಿದ್ದೆ. ನೀವು ಪರಿಸರವನ್ನು ಹಾಳು ಮಾಡ್ತಾ ಇದ್ದ ಕಳೆದ್ರೆ, ಅದಕ್ಕೋಸ್ಕರ ಲೀಸಿಗೆ ಕೊಟ್ಟರೆ ಅವರು ಕಾಫಿ ಬೆಳೆಗಾರರಿಗೂ ಸಹಾಯ ಆಗ್ತದೆ, ಅದರಿಂದ ಸರ್ಕಾರಕ್ಕೂ ಆದಾಯ ಆಗ್ತದೆ. ಈಗ ಸರ್ಕಾರದ ಜೀವ ವಿಷಯ ಮಾಡಿದೆ ಅವರಿಗೆ ಪುನಃ ಲೀಸ್ನಲ್ಲಿ ಕೊಡುವುದಂತ. ದಟ್ಸ್ ಫೇರ್ ಒಳ್ಳೆ ತೀರ್ಮಾನ ಸರ್ಕಾರ. ಮಲೆನಾಡಿನ ಭಾಗದಲ್ಲಿ ನೋಡಿದಾಗ ಸಾಕಷ್ಟು ಅರಣ್ಯ ಯೋಜನೆಗಳಿವೆ, ಈ ಹಿಂದೆ ನೋಡಿದಾಗ ಅವು ಪ್ರಸ್ತಾವನೆ ಹಂತದಲ್ಲಿತ್ತು, ಈಗ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ, ವಾಸಿಸೋದೇ ಕಷ್ಟ ಅನ್ನೋ ಹಂತಕ್ಕೆ ಹೋಗಿದೆ. ಅದರಲ್ಲಿ ಸೆಕ್ಷನ್ 4 ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಇರ್ಬೋದು, ಅಭಯಾರಣ್ಯ ಯೋಜನೆಗಳು, ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಆ ಬಗ್ಗೆ ನೀವು ಸಂಸದರಾಗಿ ಆಯ್ಕೆಯಾದರೆ ಅದಕ್ಕೆ ಏನು ಪರಿಹಾರ ನೀಡಬಹುದು? ಸರ್ಕಾರ ಹಿಂದೆ ನಾವೇನ್ ಮಾಡ್ತಾ ಇತ್ತಂದ್ರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂರಿಸ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಅದೇ ರೀತಿ ಚರ್ಚೆ ಮಾಡಿ ತೀರ್ಮಾನವನ್ನು ತಿಳ್ಕೊಳ್ಬೇಕು ಅರಣ್ಯ ಪರಿಸರದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಅದನ್ನು ಚರ್ಚೆ ನೇರವಾಗಿ ನಾವು ಮಾಡ್ತೇನೆ ಅಂತ ಹೇಳ್ಬಾರ್ದು ಇಂಥ ವಿಷಯ, ಯಾಕಂದ್ರೆ ಕಾನೂನಿನಲ್ಲಿ ತಿದ್ದುಪಡಿ ತರಬೇಕು. ಮತ್ತೆ ಎಲ್ಲ ವಿಷಯಗಳು, ಈಗ ಕಸ್ತೂರಿರಂಗನ ವಿಷಯ ಆಗಲಿ, ಪೊಲೀಸರ ವಿಷಯ ಆಗಲಿ, ರಿಪೋರ್ಟ್ ಆಗಲಿ, ಕೇವಲ ಚುನಾವಣೆ ವಿಷಯ ಆಗಿ ಬಿಟ್ಟರೆ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದ್ದಲ್ಲ, ಏನು ತೀರ್ಮಾನ ತಗೊಳ್ಬೇಕು? ಅದನ್ನ ಹಿಂದೆನೂ ಅಷ್ಟೇ ಗೋವಿಂದ್ ಸಿಂಗ್ ಅವರು ನಿಜಾನಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾಡಿಲ್ಲ? ಎಲ್ಲೋ ಒಂದು ಕಡೆ ರಾಜ್ಯದಿಂದ ಪ್ರತಿನಿಧಿಸಿದವರು ಯಾರಿದ್ದಾರೆ ಅವರು ಫೇಲ್ಯೂರ್ ಆಗ್ತಾ ಇದ್ದಾರಾ? ರಾಜ್ಯ ಸರ್ಕಾರದಿಂದ ಆಗಬೇಕಾದ ಕಾರ್ಯಗಳು ಸಾಕಷ್ಟು ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಒಂದಷ್ಟು ಆಗಿದೆ, ಬಟ್ ಅದನ್ನು ಕೇಂದ್ರಕ್ಕೆ ಸರಿಯಾಗಿ ಸಂವಹನ ಮಾಡಿಲ್ಲ. ಹಾಗೆಯೇ ಹೊರಗಿನವರಿಗೆ ಮಲೆನಾಡಿನ ರೈತರು ಅಂದರೆ ಅವರು ಪರಿಸರ ನಾಶ ಮಾಡೋರು, ಇಲ್ಲಿನ ರೈತರು ಕಮರ್ಷಿಯಲ್ ಕ್ರಾಪ್ ಬೆಳೀತಾರೆ, ಈ ಥರದ ಭಾವನೆ ಇದೆ. ಅವರು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ದವರು ಮಾತಾಡಬೇಕಿತ್ತು, ಅಲ್ಲಿ ಒಂದು ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ. ಅದನ್ನ ಕೊನೆ ಪಕ್ಷ ಈ ಅಡಿಕೆ ಬೆಳೆಗಾರರ ಸಮಸ್ಯೆ, ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ನಾವು ಪ್ರೈಮ್ ಮಿನಿಸ್ಟರ್ ಹಿಡಿದು
ಸಂಬಂಧಪಟ್ಟ ಸಚಿವರು ತಿಳ್ಕೊಂಡು ಮೀಟಿಂಗ್ ಅನ್ನು ಮಾಡಿ ಚರ್ಚೆಯನ್ನು ಮಾಡಿ ಅದರಿಂದ ಪರಿಹಾರ ನೀಡಲಿಕ್ಕೆ ಕೇವಲ ಇಲ್ಲಿ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಸಾಧ್ಯವಾಗುವುದಿಲ್ಲ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಬೇಕಾಗ್ತದೆ ಮತ್ತು ಸಂಬಂಧ ಮಂತ್ರಿಗಳಿಂದ ಅವರ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೂರಿಸಿಕೊಂಡು ಚರ್ಚೆ ಮಾಡಬೇಕು, ತಕ್ಷಣ ಪರಿಹಾರ ಸಿಗ್ತದೆ. ಇವರು ನಮ್ಮ ಸಂಸದರೇ ಕೃಷಿ ಸಚಿವರು, ಅವರಿಗೂ ಸಭೆಯನ್ನು ಕೇಳಬಹುದು. ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಮನಿಸಿದಾಗ ಒಂದು ಕರಾವಳಿ ಕ್ಷೇತ್ರ, ಮತ್ತೊಂದು ಮಲೆನಾಡು. ಇದರಲ್ಲಿ ಬಹಳಷ್ಟು ಮುಖ್ಯವಾಗಿ ನೋಡಿದಾಗ ಉಡುಪಿ ಸ್ವಲ್ಪ ಆರೋಗ್ಯ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಈ ವಿಚಾರದಲ್ಲಿ ಸ್ವಲ್ಪ ಮುಂದುವರೆದಿದೆ. ಚಿಕ್ಕಮಗಳೂರು ಆರೋಗ್ಯದಲ್ಲೂ ಕಂಪ್ಲೀಟ್ ಜೀರೋ, ಯಾವುದೇ ಹಾಸ್ಪಿಟಾಲಿಟಿ ಇಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ, ಪ್ರವಾಸಿ ಸ್ಥಳಗಳು ಇದ್ದರೂ ಸಹ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿಲ್ಲ. ಇದೊಂದು ಬಹಳ ಚಾಲೆಂಜಿಂಗ್ ಟಾಸ್ಕ್ ಆಗಿದೆ. ಅದನ್ನು ನಾನು ಆಲೋಚನೆ ಮಾಡಿದಂತಿದೆ. ಒಂದು ಆಸ್ಪತ್ರೆ ಶಿಕ್ಷಣ ಮತ್ತು ಆರೋಗ್ಯ, ಒಂದು ಶಾಲೆಯಲ್ಲಿ ಐದು ಕ್ಲಾಸಿನ ಒಂದೇ ಒಂದು ಟೀಚರಿಗೆ ಬಂದು ಬಹಳ ತಪ್ಪಾಗ್ತದೆ. ಅವರು ರಿಲೇಟೇಸ್ ಮಾಡಿದ್ರೆ ಅದಾಗ ಹೆಚ್ಚು ಶಿಕ್ಷಕರು ಒಂದು ವೇಳೆ ಎರಡು ಮೂರು ಶಾಲೆ ಹತ್ತಿರದಲ್ಲಿ ಇದ್ದರೆ ಮತ್ತೆ ಮಾಡಿಕೊಡ್ತಾರೆ. ಒಂದೇ ಶಾಲೆಯಲ್ಲಿ ಒಂದು ವಾರವನ್ನು ಕೊಟ್ಟು ಮಕ್ಕಳಂತ ಒಂದು ವ್ಯವಸ್ಥೆ ಮಾಡಬಹುದು. ಶಿಕ್ಷಕರು ಒಂದೇ ಕಡೆ ಹಾಕಿದ್ರೆ ಶಿಕ್ಷಣದ ಗುಣಮಟ್ಟ ಸ್ವಲ್ಪ ಸುಧಾರಿಸ್ತದೆ ಅನ್ನುವಂಥದ್ದು. ಆರೋಗ್ಯದಲ್ಲಿ ಈಗ ಆಯುಷ್ಮಾನ್ ಕಾರ್ಡ್ ಇದೆ, ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ನಮ್ಮ ಗ್ರಾಮದಲ್ಲಿ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು. ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಿಲ್ಲೆ ಮುಂದಾಗಿದೆ, ಈಗ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಅದು ಅತಿ ಶೀಘ್ರದಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಅದರೊಟ್ಟಿಗೆ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದಾಗ ಒಮ್ಮೆ ಅಂತ ದೊಡ್ಡ ತೊಂದರೆ ಆಗ್ತದೆ. ನಿಮ್ಮ ಈ ಭಾಗದಿಂದ ಮಣಿಪಾಲಕ್ಕೆ ಬರ್ತಾರೆ, ಮಣಿಪಾಲಕ್ಕೆ ಬಂದಾದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಸರ್ಟಿಫಿಕೇಟ್ ತಗೊಂಡ್ಬೇಕು ಅಂತ. ಸರ್ಟಿಫಿಕೇಟ್ ತಂದಿರೋದಿಲ್ಲ, ಅಲ್ಲಿ ಒಂದು ಕೋಡ್ ಇದೆ, ಸ್ಪೈಟ್ ಆಫ್ ದಟ್ ಆ ಕೋಡ್ ಅವರು ಇದು ಮಾಡ್ತಾ ಇಲ್ಲ. ಅದಾಗದೇ ಇದ್ದಾಗ ಅಲ್ಲಿ ಒಂದು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡು ಆಪರೇಷನ್ ಸರ್ಜರಿ ಆದರೆ ಅವರು ಫುಲ್ ಟೀಮ್ ಕೊಡ್ತಾರೆ. ಅದನ್ನು ಕಟ್ಟಲಿಕ್ಕಾಗದೆ ನಮ್ಗೆ ಫೋನ್ ಮಾಡ್ತಾರೆ, ಒಂದು ಬೆಡ್ ಕೊಡಿಸಿ ಅಂತ, ಅದಾದ ಬಿಲ್ ಕಮ್ಮಿ ಮಾಡಿಸಿ. ಎರಡು ದೊಡ್ಡ ಸಮಸ್ಯೆ ಆಗಿದೆ. ವೈದ್ಯಕೀಯ ವೆಚ್ಚಸೇ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗುವಂಥದ್ದು ಪಾಯಿಂಟ್. ಅಲ್ಲಿ ಚಿಕ್ಕಮಗಳೂರು ಮಾತ್ರ ಅಲ್ಲ, ಈ ಭಾಗಕ್ಕೂ ಒಂದು ಎಲ್ಲ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದರೆ ಈ ವೈದ್ಯಕೀಯ ವೆಚ್ಚವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗ್ತದಿಲ್ಲ. ರೈತರಿಂದಲೇ ಕೆಲವು ಕಡೆ ಹೇಳಿದೆ ಓದಿದ್ದಾರೆ, ಈ ಬಿಲ್ ಕೊಡ್ತಾರಲ್ಲ ಆಸ್ಪತ್ರೆಗಳಲ್ಲಿ ಅದನ್ನು ಕಟ್ಟಲಿಕ್ಕೆ ಒಂದು ಬಿಲ್ ನೋಡಿದ ಕೂಡಲೇ ಆ ಎಮರ್ಜೆನ್ಸಿ ವಾರ್ಡ್ ಅನ್ನೋದು ಪಕ್ಕದಲ್ಲಿ ಮಾಡಬೇಕಾಗ್ತದೆ. ಯಾಕಂದ್ರೆ ಶಾಪ್ ಆಗಿ ಜಾಸ್ತಿ ಅಷ್ಟು ಹೆಚ್ಚು ಜಾಸ್ತಿ ಔಷಧ ಖರೀದಿ ಮಾಡಲಿಕ್ಕೂ ಹೆಚ್ಚು ಜನರಿಗೆ ಮೆಡಿಸಿನ್ ಬಂದಿದೆ, ಕೆಲವು ಅದನ್ನು ಒಪ್ಪೋದಿಲ್ಲ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ಕೆಲವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ಔಷಧ ಕೊಡುವಂತ ವ್ಯವಸ್ಥೆ ಆಗ್ತದೆ. ನಿಮ್ಮ ಇನ್ನೊಂದು ಪರಿಸರ ಸ್ನೇಹಿ ಉದ್ದಿಮೆಗಳಿಗೆಲ್ಲ ಇನ್ಕ್ಲೂಡಿಂಗ್ ಪ್ರವಾಸೋದ್ಯಮ ಬರ್ತಾ ಇದ್ದೇವೆ, ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆಗದಿಂದ ಪರಿಣಾಮ ಇನ್ನೊಂದು ಆಗ್ತದೆ. ಇಲ್ಲಿ ತಂದೆ ತಾಯಿನ ಬಿಟ್ಟು ದೂರ ಹೋಗ್ತಾರೆ ಮಕ್ಕಳು, ಆಗ ತಂದೆ ತಾಯಿನ ಮಕ್ಕಳು ಒಳ್ಳೆ ಜೀವನ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವೆಲ್ಲವನ್ನ ಒಂದು ಹಂತದಲ್ಲಿ ನಿಯಂತ್ರಣ ಮಾಡಬೇಕಾದ್ರೆ ಎಲ್ಲಾ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಅವರವರ ಊರಿನಲ್ಲಿ ಉದ್ಯೋಗ ಸಿಗುವ ಸ್ಪೆಷಲೈಸ್ ಮಾಡಿದವರು ಅವರು ಅವರನ್ನ ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ತಾರೆ, ಸೈಂಟಿಸ್ಟ್ ಡಾಕ್ಟರ್ಸ್ ಇವರೆಲ್ಲ. ಆದರೆ ಡಿಗ್ರಿ ಆದವರು ಡಿಪ್ಲೊಮಾ ಮಾಡಿದ್ರು ಅವರಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆದಾಗ ತುಂಬಾ ಸಹಾಯ ಆಗ್ತದೆ. ಇಲ್ಲಿಯೂ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಳ್ಸ್ ವೆರಿಕೋಸ್ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ.
ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನ ನಿಮಗೆ ಯಾಕಾಗಿ ಮತ ಹಾಕ್ತಾರೆ? ನಾನು ಹಿಂದೆ ಮಾಡಿದ ಕೆಲಸದ ಬಗ್ಗೆ ಎಲ್ಲ ಹೇಳಿದೆ ಅಲ್ಲ, ಕೆಲವು ರಾಷ್ಟ್ರೀಯ ಹೆದ್ದಾರಿಯೆಲ್ಲ ಅರ್ಧದಾರಿ ನಿಂತಿದೆ, ಅದನ್ನು ಸಂಪೂರ್ಣ ಮಾಡಲಿಕ್ಕೆ. ಅದೇ ಮುಂದೆ ನನ್ನ ವಿಷನ್ ಡಾಕ್ಯುಮೆಂಟ್ ಒಂದು ಬಿಡುಗಡೆ ಮಾಡ್ತಾ ಇದ್ದೇನೆ. ಆದ್ಯತೆ ಶಿಕ್ಷಣ, ಆರೋಗ್ಯ, ಪರಿಸರ ಬಗ್ಗೆ, ಮತ್ತು ಪ್ರವಾಸೋದ್ಯಮ, ಮತ್ತು ಪರಿಸರ ಸ್ನೇಹಿ ಉದ್ದಿಮೆಗಳು ಇಲ್ಲಿ ಆದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ, ಯುವಕ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕಾಗ್ತದೆ. ಅದು ಆದ್ಯತೆಯನ್ನು ಕೊಡ್ತೇನೆ. ಮತ್ತು ಈ ಭಾಗದ ಅಭಿವೃದ್ಧಿ, ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಇವೆಲ್ಲ ಮಾಡಲಿಕ್ಕೆ, ಇವನ್ನು ಹರಿಹರಪುರದೆಲ್ಲ ಆ ಕಾಲಕ್ಕೆ ಸುಮಾರು ರಸ್ತೆಗಳನ್ನು ಮತ್ತಿದ್ದೇನೆ. ಪ್ರಧಾನಮಂತ್ರಿ ಸಡಕ್ ಯೋಜನೆ ರಾಷ್ಟ್ರೀಯ ಹೆದ್ದಾರಿಯನ್ನು ನನ್ನ ಕಾಲದಲ್ಲೇ ಸ್ಯಾಂಕ್ಷನ್ ಆದದ್ದು, ನಂತರ ಏನಾಗಿದೆ ಅಂತ ಗೊತ್ತಿಲ್ಲ. ಸಂಸದರ ನಿಧಿಯನ್ನು ಪ್ರತಿ ಭಾಗಕ್ಕೆ ನಾನು ಹಂಚಿದ್ದೇನೆ, ನಾನಾಗೆ ಅವರಿಗೆ ಇವರಿಗೆ ಅಂತ ಕೊಡಲಿಲ್ಲ. ಯಾರು ಎಲ್ಲಿ ಬೇಡಿಕೆ ಇತ್ತು ಅಲ್ಲಿ ಕೊಟ್ಟಿದೆ ನಾನು. ಓಕೆ ವೀಕ್ಷಕರೇ, ಇದುವರೆಗೂ ನಮ್ಮ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಜಯಪ್ರಕಾಶ್ ಹೆಗಡೆ ಅವರಿದ್ದರು. ಅವರು ಸಾಕಷ್ಟು ವಿಚಾರಗಳಿಗಾಗಿ ನಮ್ಮ ನಡುವೆ ಚರ್ಚೆಯಲ್ಲೇ ಪಾಲ್ಗೊಂಡರು. ಅವರಿಗೆ ನ್ಯೂಸ್ ಮಲ್ನಾಡು ವತಿಯಿಂದ ಧನ್ಯವಾದ.